ಮಕ್ಕಳಿಗೆ ನಾವು ಮೋಟಿವೇಶನ್ ಮಾಡ್ತೀವಿ, ಜೊತೆಗೆ ಬರೀ ಪಾಠ ಮಾಡ್ಬಿಟ್ಟು ಇದು ನೋಡ್ಕೊಂಡ್ ಬಂದು ನೀವು ಬರೆದು ಬಿಟ್ಟು ತೋರಿಸಿ ಅಂತ ಹೇಳೋದಲ್ಲ, ಅದನ್ನ ಹೇಗೆ ಓದ್ಬೇಕು, ವೇ ಆಫ್ ರೀಡಿಂಗ್ ಪರ್ಫಾರ್ಮೆನ್ಸ್, ಓದಿದ್ದನ್ನ ಯಾವ ರೀತಿ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು, ಆಮೇಲೆ ಎಕ್ಸಾಮಿನೇಷನ್ ಅಲ್ಲಿ ಯಾವ ರೀತಿ ಬರೀಬೇಕು ಆನ್ಸರ್ ಅಂತ, ಇದೆಲ್ಲ ಬೇರೆ ಅಕಾಡೆಮಿಗಳಿಗಿಂತ ನಮ್ದು ವಿಭಿನ್ನವಾಗಿದೆ ಅಂತ ಹೇಳ್ತಾರೆ. ಎರಡನೇ ತಿಂಗಳಲ್ಲೇ ಮಕ್ಕಳು ಆಶಾದಾಯಕವಾಗಿ ಇರ್ತಾರೆ, ಎರಡು ತಿಂಗಳಲ್ಲೇ ಅವರಿಗೆ ಧೈರ್ಯ ಬರುತ್ತೆ. ಆ ಮಟ್ಟದಲ್ಲಿ ನಾವು ತುಂಬಾ ಅದ್ಭುತವಾದಂತ, ಯಾಕಂದ್ರೆ ಹೈದರಾಬಾದ್ ಅಲ್ಲೆಲ್ಲ ಇದೆ 100% ಅನ್ನ ರೀಚ್ ಆಗ್ಬೋದು. ಅಂದ್ರೆ ಇಲ್ಲಿ ಮಕ್ಕಳ ಇನ್ವಾಲ್ವ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಅವ್ರು ಏನೇ ಹೇಳಿದ್ರು ಮಕ್ಕಳು ಅದಕ್ಕೆ ಸ್ಪಂದಿಸಲಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕಾಗುತ್ತದೆ? ಈಗ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಾಗ ಪೇಷಂಟ್ ಅದಕ್ಕೆ ತಕ್ಕಂತೆ ಸ್ಪಂದಿಸ್ಬೇಕು, ಆಗ್ಲೇ ಆ ಟ್ರೀಟ್ಮೆಂಟ್ ಎಫೆಕ್ಟ್ ಆಗೋದು. ಆಮೇಲೆ ಎಷ್ಟೇ ಆಳವಾದಂತಹ ಕಾಯಿಲೆ ಆಗಿದ್ರು ಕೂಡ ಅದು ಶೀಘ್ರದಲ್ಲಿ ಗುಣಮುಖ ಆಗ್ಬೇಕಾದ್ರೆ ಆ ಬಾಡಿನೂ ಕೂಡ ಆ ದೇಹ ಆ ಚಿಕಿತ್ಸೆಗೆ ಪೂರಕವಾಗಿ ಸ್ಪಂದಿಸಿದಾಗ ಮಾತ್ರ ಅದರಿಂದ ಚಿಕಿತ್ಸೆ ಫಲಕಾರಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನೀಟ್ ಇವರ ಪ್ರಕಾರ ನೀಟ್ ಅಕಾಡೆಮಿನಲ್ಲೂ ಹಾಗೆ ಬಂದಿರತಕ್ಕಂತ ಪ್ರತಿಯೊಂದು ಮಗುವಿಗೂ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ನಾವು ಸಾಧ್ಯವಾದಷ್ಟು 100%, 100% ಫಲಿತಾಂಶ ಅದ್ಭುತವಾಗಿರೋ ರೀತಿಯಲ್ಲಿ ನಾವು ಮಾಡಿಕೊಡ್ತೀವಿ. ಅದರ ಜೊತೆಯಲ್ಲಿ ವಿದ್ಯಾರ್ಥಿಯ ಒಂದು ಸ್ಪಂದನೆ, ಅವರ ಸಹಕಾರ, ಅವರು ಮಾರ್ಗದರ್ಶನವನ್ನ ತಪ್ಪದೆ ಚಾಚು ತಪ್ಪದೆ ಪಾಲಿಸಿದಂತ ಪಕ್ಷದಲ್ಲಿ 2 ತಿಂಗಳಲ್ಲಿ ಆಶಾದಾಯಕವಾಗಿರುತ್ತೆ, 4 ತಿಂಗಳಲ್ಲಿ ಫಲಿತಾಂಶ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಪೇರೆಂಟ್ಸ್ ಕೂಡ ನೀವು ಯಾರಾದರೂ ಆಸಕ್ತಿ ಇರೋರು ಬಂದು ಅವರ ಕ್ಯಾಂಪಸ್ ಅನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಒಂದ್ಸರಿ ನೀವು ನೋಡಬಹುದು. ಹಾಗಾಗಿ ಇದೆಲ್ಲ ಅನುಕೂಲ ಆಗ್ಲಿ ಮಕ್ಕಳಿಗೆ ಅಂತಂದೇಳಿ. ಈಗ ನಮ್ಮಲ್ಲಿ 2 ವರ್ಷ ಸಿಬಿಎಸ್ಇನಲ್ಲಿ 100%ಗೆ 100% ಬಂದಿರತಕ್ಕಂತ ವಿದ್ಯಾರ್ಥಿಗಳು ತುಂಬಾ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಉದಾಹರಣೆಗೆ ನಮ್ಮಲ್ಲಿ ಕೋಕಿಲ್ ಅಂತ ಒಂದು ಹೆಣ್ಣು ಮಗು ಇತ್ತು, ನಿಮ್ಗೆಲ್ರಿಗೂ ಗೊತ್ತಿದೆ ಕೋಕಿಲ. ಅವಳು 90% ಮೇಲೆ ಪರ್ಫಾರ್ಮೆನ್ಸ್ ಬರಬೇಕಾಗಿತ್ತು, ಪಾಪ ಅವ್ರದ್ದು ಬರಲಿಲ್ಲ, 67% 66% ಬಂತು. ಈಗ ಟಾಪ್ ಅಲ್ಲಿ 2ನೇ ಇದ್ದಾರೆ, ಫಸ್ಟ್ ಇಯರ್ ಪಿ ಯು ಸಿ ನಲ್ಲೇನೆ ಮಧುಗಿರಿನಲ್ಲಿ 75 ಜನರಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಎಲ್ಲಾ ಮಕ್ಕಳು ನಮ್ಮಲ್ಲಿ SSLC ಪಾಸ್ ಆಗಿ ಹೋಗಿ ಬರೀ ಫಸ್ಟ್ ಕ್ಲಾಸ್ 50% ಬಂದಿರೋರು, ಸೈನ್ಸ್ ತಗೊಂಡಿರ್ತಕ್ಕಂಥವ್ರು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಅಂದ್ರೆ ಬೇಸಿಕಲಿ ಸಿಬಿಎಸ್ಇ ನಲ್ಲಿರ್ತಕ್ಕಂತ ಒಂದು ಕರಿಕ್ಯುಲಮ್ ಇದೆಯಲ್ಲ, ಸಿಲೆಬಸ್, ಅದು ತುಂಬಾ ಆಳವಾಗಿರುತ್ತೆ. ಇಲ್ಲಿ ಓದಿ ಸಿಬಿಎಸ್ಇ ನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ನಲ್ಲಿ ಬಹಳ ಸುಲಭ ಆಗುತ್ತೆ. ಹಾಗಾಗಿ ಬೇಸಿಕ್ ಬಹಳ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ಪ್ರಖರ ಅಕಾಡೆಮಿ ಪೂರಕವಾಗಿ ಮಕ್ಕಳಿಗೆ ಏನು ನಿಮಗೆ ಇಂಜಿನಿಯರಿಂಗ್ ಇರ್ಬೋದು ಅಥವಾ ಡಾಕ್ಟರ್ ಆಗ್ಬೇಕಂತಕ್ಕಂತ ಒಂದು ಆಸೆ ಇದ್ದಂತವ್ರಿಗೆ ಸಮರ್ಪಕವಾಗಿ ಸಂಪೂರ್ಣವಾಗಿ ಅವರ ಆಸೆಯನ್ನ ಈಡೇರಿಸೋ ನಿಟ್ಟಿನಲ್ಲಿ ನೀವು ಕಟ್ಟಿರ್ತಕ್ಕಂತ ಹಣಕ್ಕೆ ಕೊರತೆಯಾಗದ ರೀತಿಯಲ್ಲಿ ಮಕ್ಕಳಿಗೆ ತಯಾರು ಮಾಡ್ತಕ್ಕಂತ ಒಂದು ಅದ್ಭುತವಾದ ಶ್ರೇಷ್ಠ ಮಟ್ಟದ ಅಕಾಡೆಮಿ ಅಂತ ಹೇಳಿದ್ರೆ ಪ್ರಖರ ಅಕಾಡೆಮಿ ಅಂತ ಹೇಳಿ ಅವ್ರು ಇದುವರೆಗೂ ಹೇಳಿರ್ತಕ್ಕಂಥ ಜೊತೆ ನಾನು ಕಡಿಮೆ ಅವಧಿನಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳಿದ್ದೀನಿ. ನೀವೊಂದ್ಸಾರಿ ಸಾಧ್ಯ ಆದ್ರೆ ಬೇಕಾದಲ್ಲಿ ಬರಬಹುದು, ನಾನು ನಮ್ಮ ಏರಿಯಾದಲ್ಲಿ ನಮ್ಮ ಮನೆಯಿಂದ ವಾಕಬಲ್, 1-2 ನಿಮಿಷ ನಮ್ಮ ಮನೆಯಿಂದ ಅಷ್ಟೇ. ಒಂದ್ಸರಿ ನೋಡಿದ್ರೆ ಅನುಕೂಲ ಆಗ್ಬೋದು, ನೋಡ್ಕೊಳ್ಳಿ, ಬೇರೆ ಬೇರೆನೂ ನೋಡ್ಕೊಳ್ಳಿ. ಇಲ್ಲಿ ಇಲ್ಲಿ ಬಂದು ಅಲ್ಲೇ ಇದು ಮಾಡಿ ಅನ್ನೋ ನಮ್ಮ ಉದ್ದೇಶ ಇಲ್ಲ, ಅದಲ್ಲ. ಯಾಕಂದ್ರೆ ಇಂಥ ಒಂದು ಅವಕಾಶವನ್ನ ನಾವು ಮನೆ ಬಾಗಿಲಿಗೆ ತಲುಪಿಸ್ಕೊಡ್ತೀವಿ, ಇದನ್ನ ಪ್ರಚಾರ ಮಾಡ್ತಿದ್ವಿ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತಂದ್ರೆ ಈ ಮೂಲಕ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೇನೆ. ಸಾಧ್ಯ ಆದ್ರೆ ನೀವು ಬಂದು ಒಮ್ಮೆ ಭೇಟಿ ಮಾಡಬಹುದು, ಯಾಕಂದ್ರೆ ನಮಗೆ ತುಂಬಾ ಹತ್ರದಲ್ಲಿದ್ದಾರೆ, ಆತ್ಮೀಯರಿದ್ದಾರೆ. ಹೇಳಿ, ಮಕ್ಕಳಿಗೆ ಅನುಕೂಲ ಆಗುತ್ತೆ ಬಂದ್ರೆ. ನಾವು 45 ರೋಜುಗಳ ಕಾನ್ಸೆಪ್ಟ್ಸ್ ದೇನಿಗೆ ಉಪಯೋಗಪಡ್ತಾಯಿ? ಮಲ್ಟಿಪರ್ಪಸ್. ಪಿಯುಗೆ ಉಪಯೋಗಪಡ್ತಾಯಿ. ಮೀರು ಐಐಟಿ ತಿಸ್ಕುಂಟಾ, ಐಐಟಿ ನೀಟ್ ಐತೆ, ನೀಟ್ ఏ సబ్జెక్ట్ ఏ గ్రూప్ అయితే ఏ ప్రోగ్రామ్ అయితే ఇంటిగ్రేటెడ్ ప్రోగ్రామ్ ఆ ఇంటిగ్రేటెడ్ ప్రోగ్రామ్ దగ్గర ఉంటాయి సార్. సో బోత్ ద లెవెల్స్ దే ఆర్ గెటింగ్ ద ఇంప్రూవ్మెంట్స్. అది మీరు ఏ లెవెల్ కన్నా తీసుకోండి, కాన్సెప్ట్స్ రిమైన్ ద సేమ్, డెప్త్ ఇంక్రీజెస్. అంటే పోయే కొద్ది దీని మీనింగ్ ఏంటంటే సార్, ఈ 45 రోజులు గడిచిపోయిన తర్వాత ఈ 2 ఏరియాల మీద ప్రతి స్టూడెంట్ కి ఫుల్ గా కమాండ్ వచ్చేస్తుంది, ఫుల్ కమాండ్. కొంతమంది అయితే ఇప్పుడు నీట్ ఎగ్జామ్ ఐఐటి ఎగ్జామ్ రాసే వాళ్ళని మీరు కావాలంటే పర్సనల్ గా పిలిచి మాట్లాడండి, దే కాంట్ ఈవెన్ అండర్స్టాండ్ ద క్వశ్చన్. అసలు పేపర్ ఇచ్చిన క్వశ్చన్ కూడా చాలా మంది పిల్లలకు అర్థం కాదండి. ఎందుకు అర్థం కాదు, రీజన్ చెప్పనా? ల్యాక్ ఆఫ్ బేసిక్స్. అది లేకపోవడం కారణంగా అసలు మమ్మీ నేను చదువుతుంటే నాకేమీ అర్థం కావట్లేదు, డాడీ నేను చేస్తున్నాను వర్క్ చేస్తున్నాను నాకేమీ అర్థం కావట్లేదు, పోనీ క్లాసులో చెప్తున్నారు కానీ నాకు అర్థం కావట్లేదు. ద రీజన్ బిహైండ్ ఆల్ దీస్ థింగ్స్ ఈస్ ల్యాక్ ఆఫ్ బేసిక్స్, ల్యాక్ ఆఫ్ అప్లికేషన్. ఇవి రెండు ఏమవుతాయంటే సార్, ముందు ఈ 45 రోజుల్లో
ఎక్కడ స్ట్రాంగ్ అయితే ఇక్కడ వర్క్ చాలా ఈజీగా వెళ్తుందండి, చాలా డెడ్ ఈజీగా వెళ్తుంది. ఇంకా ఇప్పుడు క్వశ్చన్ చదివితే నాకు అర్థం కాలేదని, క్లాస్ లో టీచ్ చేస్తుంటే కూడా నాకు అర్థం కాలేదని.